ಕನ್ನಡದ ಮಹತ್ವದ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಅದನ್ನು ರಚಿಸಿದವರು ಕೇಶಿರಾಜ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಮೊದಲ ಅಧ್ಯಾಯ ಅದು ಶುದ್ಧಗೆಗೆ ಸಂಬಂಧಪಟ್ಟಿದ್ದು ವರ್ಣಮಾಲೆಗೆ ಸಂಬಂಧಪಟ್ಟಿದ್ದು ಸಾಮಾನ್ಯವಾಗಿ ನಾವು ಈ ವರ್ಣಮಾಲೆಯನ್ನು ಶುದ್ಧಗೆ ಅಂತ ಕೇಶರಾಜ ಗುರುತಿಸಿದ್ದಾನೆ ಯಾಕೆ ಅನ್ನುವಂಥದ್ದು ತೀರ್ಥಂಕರರು ಅಂದರೆ ಜೈನ ತೀರ್ಥಂಕರರು ಪರಿಶುದ್ಧರು ಅವರ ಆತ್ಮ ಪರಿಶುದ್ಧವಾದದ್ದು ಆದ್ದರಿಂದ ವರ್ಣಮಾಲೆಯನ್ನು ಆ ತೀರ್ಥಂಕರರಿಗೆ ಆತ ಹೋಲಿಸಿ ಪರಿಶುದ್ಧರು ಅನ್ನುವ ಅನ್ನುವ ಅರ್ಥದಲ್ಲಿ ಅಂದರೆ ಲಿಪಿಗಳು ವರ್ಣಗಳು ಪರಿಶುದ್ಧವಾಗಿದ್ದಾವೆ ಅನ್ನುವಂಥ ಅರ್ಥದಲ್ಲಿ ಶುದ್ಧಗೆ ಅಂತ ಹೇಳಿ ಆತ ಅದನ್ನು ಕರೀತಾನೆ ಶುದ್ಧಗೆ ಭಾಷೆಯ ಮಹತ್ವದ ಧ್ವನಿಗಳನ್ನು ವ್ಯಾಕರಣದಲ್ಲಿ ವರ್ಣಗಳು ಅಂತ ಕರೀತಾರೆ ವರ್ಣಗಳು ಅಂದರೆ ಏನು ಭಾಷೆಯ ಮಹತ್ವದ ಧ್ವನಿಗಳು ಅನೇಕ ಧ್ವನಿಗಳನ್ನು ನಾವು ಉಚ್ಚರಿಸ್ತೇವೆ ಅದರಲ್ಲಿ ಎಲ್ಲ ಧ್ವನಿಗಳನ್ನು ನಾವು ನಮ್ಮ ಭಾಷೆಯಲ್ಲಿ ಬಳಸ್ಕೊಳ್ಳೋದಿಲ್ಲ ಅದರಲ್ಲಿ ಮಹತ್ವದ ಧ್ವನಿಗಳನ್ನು ನಾವು ವ್ಯಾಕರಣದಲ್ಲಿ ವರ್ಣಗಳು ಅಂತ ಕರಿತೇವೆ ಈ ವರ್ಣ ಅಥವಾ ಧ್ವನಿಮ ಏನಿದೆ ಇದು ಒಂದು ಭಾಷೆಯ ವಿಶಿಷ್ಟವಾದಂಥ ಆಸ್ತಿ ಅಂದ್ರೆ ಅದು ಕನ್ನಡ ಯಾವುದೇ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಲಿಪಿ ಇರ್ತಕ್ಕಂಥ ಭಾಷೆ ಇರಲಿ ಲಿಪಿ ರಹಿತವಾದ ಭಾಷೆ ಇರಲಿ ಇವುಗಳನ್ನು ನಾವು ಭಾಷೆ ಆಸ್ತಿ ಅಂತ ಕರಿತೀವಿ ಮನುಷ್ಯನಿಗೆ ಭಾವಚಿತ್ರ ಇದ್ದ ಹಾಗೆ ಭಾಷೆಗೆ ಲಿಪಿ ಇರ್ತವೆ ಈ ಭಾಷಾ ಕಟ್ಟಡ ನಿಂತಿರುವಂಥದ್ದು ಭಾಷೆ ಅನ್ನೋದು ಒಂದು ದೊಡ್ಡ ಕಟ್ಟಡ ಅಂತ ನಾವು ಭಾವಿಸ್ತೀವಿ ಅಂತಾದರೆ ಆ ಕಟ್ಟಡ ನಿಂತಿರುವಂಥದ್ದು ಅದರ ವರ್ಣ ವ್ಯವಸ್ಥೆಯ ಮೇಲೆ ಈ ವರ್ಣ ವ್ಯವಸ್ಥೆಯನ್ನೇ ಕೇಶರಾಜ ಶುದ್ಧಗೆ ಅಂತ ಕರೆದಿದ್ದಾನೆ ಅದನ್ನೇ ವರ್ಣಮಾಲೆ ಅಂತ ನಾವು ಕರಿತೀವಿ ಅಥವಾ ಅಕ್ಷರಮಾಲೆ ಅಂತ ಕರಿತೀವಿ ಅಕ್ಷರಗಳ ಮಾಲೆ ಅಂದರೆ ಅನೇಕ ಅಕ್ಷರಗಳನ್ನು ಒಟ್ಟು ಸೇರಿಸಿದ ಒಂದು ಮಾಲೆ ಅನ್ನುವಂಥ ಅರ್ಥದಲ್ಲಿ ಅಕ್ಷರಮಾಲೆ ಅಂತ ವರ್ಣ ಎಂದರೆ ಏನು ಅಂತ ಹೇಳುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ವರ್ಣ ಎಂದರೆ ಭಾಷೆಗೆ ಸಲ್ಲುವ ಅಂಗೀಕೃತವಾದ ಅಧಿಕೃತವಾದ ವ್ಯವಹಾರಕ್ಕೆ ಸಿದ್ಧವಾದಂಥ ವರ್ಣ ವ್ಯವಹಾರಕ್ಕೆ ಸಿದ್ಧವಾದದ್ದು ಅಂತ ಹೇಳಿ ಅಂದ್ರೆ ಅಂಗೀಕೃತವಾದದ್ದು ಒಂದು ಸಮಾಜ ಒಪ್ಪಿಕೊಂಡಿರ್ಬೇಕು ಈಗ ಕನ್ನಡ ಮಾತನಾಡ್ತಕ್ಕಂತ ನಾವು ನಮ್ಮ ಭಾಷೆಗೆ ಯಾವೆಲ್ಲ ವರ್ಣಗಳು ಬೇಕು ಅನ್ನೋದನ್ನ ನಾವೆಲ್ಲ ಒಪ್ಕೊಂಡಿದ್ದೇವೆ ನಮ್ಮ ವ್ಯವಸ್ಥೆ ಅದನ್ನು ಒಪ್ಕೊಂಡಿದೆ ಹೀಗಾಗಿ ಅಂಗೀಕೃತವಾದ ಅಧಿಕೃತವಾದ ಅದು ನಮ್ಮ ವರ್ಣಮಾಲೆಯ ಒಳಗೆ ನಾವು ಸೇರಿಸ್ಕೊಂಡಿರ್ತಕ್ಕಂಥ ವರ್ಣಗಳು ಅಧಿಕೃತ ಅಧಿಕೃತೆಯನ್ನು ಪಡೆದುಕೊಂಡಿರ್ತಕ್ಕಂಥ ವರ್ಣಗಳು ಅಧಿಕೃತವಾದ ಮತ್ತು ಯಾವ ವರ್ಣಗಳು ವ್ಯವಹಾರಕ್ಕೆ ಬರ್ತವೋ ಅವುಗಳು ವ್ಯವಹಾರಕ್ಕೆ ಸಿದ್ಧವಾದದ್ದನ್ನು ನಾವು ವರ್ಣ ಅಂತ ಸಾಮಾನ್ಯವಾಗಿ ಹೇಳಬಹುದು ಅದನ್ನೇ ಬಟ್ಟಾ ಕಳಂಕ ಹದಿನೇಳನೇ ಶತಮಾನದ ಇನ್ನೊಬ್ಬ ಮಹತ್ವದ ಜೈನ ವ್ಯಾಕರಣಕಾರ ಬಟ್ಟಾ ಆ ವರ್ಣಗಳನ್ನು ಕುರಿತು ಹೇಳುವಾಗ ಸಿದ್ಧಾಹಿ ಶುದ್ಧ ಎಂದಿದ್ದಾನೆ ಶುದ್ಧಕಾಹ ಎಂದಿದ್ದಾನೆ ಅವನು ಕೂಡ ಹೆಚ್ಚು ಕಡಿಮೆ ಶುದ್ಧಗೆ ಅಂತ ಇವನು ಹೇಳಿದರೆ ಅವನು ಶುದ್ಧ ಕ ಎಂದು ಅದನ್ನು ಕರೆದಿದ್ದಾನೆ ಕಿಟಲ್ ತಮ್ಮ ಕಿಟಲ್ ಕೋಶದಲ್ಲಿ ವರ್ಣಗಳನ್ನು ಎ ಸ್ಟ್ಯಾಂಡರ್ಡ್ ಲೆಟರ್ ಎನ್ನುವುದಾಗಿ ಅವರು ವರ್ಣಿಸ್ತಾರೆ ಹಾಗೆಯೇ ಬ್ಲೂಮ್ ಫೀಲ್ಡ್ ಅಂತ ಹೇಳುವಂತ ಒಬ್ಬ ಭಾಷಾ ವಿಜ್ಞಾನಿ ಎ ಮಿನಿಮಮ್ ಸ್ಪೀಚ್ ಯೂನಿಟ್ ಆಫ್ ಎಕ್ಸ್ಪ್ರೆಷನ್ ಎನ್ನುವುದಾಗಿ ವರ್ಣಗಳನ್ನು ವರ್ಣಿಸ್ತಾನೆ ಧ್ವನಿ ಧ್ವನಿಗಳನ್ನು ವರ್ಣಿಸ್ತಾನೆ ಕೇಶರಾಜ ವರ್ಣಮಾಲೆಗೆ ತೊಡಗಿದಾಗ ಅಥವಾ ಶುದ್ಧಗೆಯನ್ನು ಕುರಿತು ಹೇಳಲಿಕ್ಕೆ ತೊಡಗಿದಾಗ ಆರಂಭದಲ್ಲಿ ಒಂದು ಸೂತ್ರದಲ್ಲಿ ಆ ಶುದ್ಧಗೆಯನ್ನು ಕುರಿತು ಹೇಳ್ತಾನೆ ಅಕ್ಕರ ಮುಮಂ ಮುಮಂ ಎಂದಕ್ಕೂ ಶುದ್ಧಾಕ್ಷರಕ್ಕೆ ನಾಮಂ ಬರೆಪಕ್ಕು ಉಚ್ಚರಿಸಲ್ಬಾರದು ಅಕ್ ಬಾರದು ಅವು ಅಕ್ಕರಂ ಅಲ್ತು ಘನಸ್ವನಾದಿ ಧ್ವನಿಗಳು ಏನ್ ಹೇಳ್ತಾನೆ ಅಂದ್ರೆ ಅಕ್ಕರ ವರ್ಣಮುಮಂ ಎಂದು ಎಂದಕ್ಕೂ ಶುದ್ಧಾಕ್ಷರಕ್ಕೆ ನಾಮಂ ಅಂದ್ರೆ ಶುದ್ಧಾಕ್ಷರಗಳಿಗೆ ಅಕ್ಷರ ಅಂತನೂ ಹೇಳ್ತಾರೆ ವರ್ಣ ಎನ್ನುವುದಾಗಿಯೂ ಕೂಡ ಹೇಳ್ತಾರೆ ಈ ವರ್ಣ ಮತ್ತು ಅಕ್ಷರಗಳು ಅಥವಾ ಶುದ್ಧಾಕ್ಷರಗಳನ್ನು ಬರೀಲಿಕ್ಕೂ ಬರಬೇಕು ಉಚ್ಚರಿಸಲಿಕ್ಕೂ ಬರಬೇಕು ಯಾವುದನ್ನು ಬರಲಿಕ್ಕೆ ಮತ್ತು ಉಚ್ಚರಿಸಲಿಕ್ಕೆ ಬರೋದಿಲ್ಲ ಅವುಗಳು ಅಕ್ಷರಗಳಲ್ಲ ಅದಕ್ಕೆ ಹೇಳತನಾತ ಯಾವ ವರ್ಣವನ್ನು ಬರೆಯಲು ಉಚ್ಚರಿಸಲು ಬರುವುದೋ ಅದೇ ಶುದ್ಧಾಕ್ಷರ ಇವಕ್ಕೆ ಹೊರತಾದ ಗುಡುಗು ಸಿಡಿಲು ಮೊದಲಾದ ಕೇಳುವ ಧ್ವನಿಗಳೇನಿದಾವಲ್ಲ ಇವುಗಳಿಗೆ ಭಾಷೆಯಲ್ಲಿ ಸ್ಥಾನ ಇಲ್ಲ ಅನ್ನುವಂಥದ್ದನ್ನು ಆತ ಸ್ಪಷ್ಟಪಡಿಸ್ತಾನೆ ಹೀಗೆ ಹೇಳಿ ಮುಂದೆ ವರ್ಣಮಾಲೆಯನ್ನು ಐದು ವಿಧವಾಗಿ ಆತ ವಿಂಗಡಿಸಿಕೊಳ್ತಾನೆ ಕವಿಗಳು ಸ್ವರದಿಂ ವರ್ಗದಿಂ ಅವರ್ಗದಿಂ ಯೋಗವಾಹದಿಂ ದೇಶಿಯೊಳು ಉದ್ಭವಮಪ್ಪ ವರ್ಣದಿಂ ಪಂಚವಿಧಂ ತಾನೆಂದು ತಿಳಿಪುವರ್ ಶುದ್ಧಗೆಯಂ ಅಂದರೆ ಕವಿಗಳು ನಮ್ಮ ಪ್ರಾಚೀನರು ಸ್ವರಾಕ್ಷರಗಳು ವರ್ಗ ವರ್ಗೀಯ ವ್ಯಂಜನಾಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಯೋಗವಾಹಗಳು ಮತ್ತು ದೇಶೀಯ ಅಕ್ಷರಗಳು ಎನ್ನುವುದಾಗಿ ಐದು ವಿಧವಾಗಿ ಪಂಚವಿಧಂ ತಿಳಿಪುವರ್ ಶುದ್ಧಗೆ ಎಂ ಈ ಐದು ವಿಧವಾಗಿ ಶುದ್ಧಗೆಯನ್ನು ವರ್ಗೀಕರಿಸಿಕೊಂಡಿದ್ದಾರೆ ಎನ್ನುವುದಾಗಿ ಆತ ಹೇಳುತ್ತಾನೆ ಹಾಗಾದರೆ ಮೊದಲದಾಗಿ ಸ್ವರಗಳು ಸ್ವರ ಅಂದ್ರೆ ಏನು ಸ್ವಯಂ ರಾಜಂತೆ ಸ್ಪಷ್ಟೋಚ್ಚಾರೇಣ ಪ್ರಕಾಶಂತೆ ಇತಿಹಿ ಸ್ವರ ಅಂದ್ರೆ ರಾಜನ ಚಕ್ರವರ್ತಿಯಂತೆ ಸ್ವಯಂ ಪ್ರಕಾಶಕ್ಕೆ ಒಳಗಾದಂತಹ ವರ್ಣಗಳನ್ನು ಸ್ವರ ಎಂದು ಕರೆಯುತ್ತೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚಾರಗೊಳ್ಳುತ್ತವೆ ಅಂತ ಅರ್ಥ ಅಕಾರಂ ಮೊದಲಾಗಿರೆ ಪದಿನಾಲ್ಕುಂ ಸ್ವರಂ ಅಕಾರದಿಂದ ಏನು ಮೊದಲಾಗಿರ್ತಕ್ಕಂಥವುಗಳನ್ನು ಸ್ವರಗಳು ಹದಿನಾಲ್ಕು ಅಣ್ಣ ಸ್ವರಗಳು ಎಂದು ನಾವು ಗುರುತಿಸ್ತೇವೆ ಸ್ವರಗಳಲ್ಲಿ ಮೊದಲಿನ ಹತ್ತು ಅಕ್ಷರಗಳು ಸಮಾನ ಅಕ್ಷರಗಳು ಸ್ವರಗಳಲ್ಲಿ ರಸ್ವ ಮತ್ತು ದೀರ್ಘ ಅನ್ನುವಂಥ ಎರಡು ವಿಧಗಳು ಇದ್ದಾವೆ ಅಲ್ಲಿ ಅವನು ಹೇಳುವಂಥ ಸ್ವರಾಕ್ಷರಗಳು ಹೀಗಿದೆ ಅ ಆ ಇ ಉ ಉ ಇದು ಸಂಸ್ಕೃತ ವರ್ಣಮಾಲೆಯಲ್ಲಿ ಬರುವಂತ ಎರಡು ಅಕ್ಷರಗಳು ಎ ಐ ಓ ಹದಿನಾಲ್ಕು ಅಕ್ಷರಗಳು ಮುಂದೆ ಆತ ಆ ಸ್ವರಗಳ ಮಾತ್ರ ಪ್ರಮಾಣವನ್ನ ಹೇಳುತ್ತಾನೆ ಹಾಗೇನೆ ಮುಂದೆ ಆ ಸ್ವರಾಕ್ಷರಗಳಲ್ಲಿ ಅ ಗಳನ್ನ ಸಹಜ ಸ್ವರಗಳು ಅಂತ ಹೇಳ್ತಾನೆ ಉಳಿದ ಸ್ವರಗಳನ್ನ ಅವುಗಳನ್ನು ನಾಮಿಗಳು ಅಂತ ಹೇಳಿ ಕರೀತಾನೆ ನಾಮ ಅಂದರೆ ನಾಮಿ ಅಂದ್ರೆ ಅವರ್ಣಂ ಪಿಂಗಿದ ಸ್ವರಂ ನಾಮಿ ಎಂದು ಹೇಳಲ್ಪಡೆಗುಂ ಎನ್ನುವುದಾಗಿ ಆತ ಸ್ವರಗಳ ಕುರಿತು ವಿಶೇಷವಾಗಿ ಕೆಲವು ಸಂಗತಿಗಳನ್ನು ಆತ ಹೇಳ್ತಾನೆ ಹಾಗೆಯೇ ಆತ ಮುಂದುವರೆದು ಸಂಧ್ಯಾಕ್ಷರಗಳನ್ನ ಕುರಿತು ಹೇಳ್ತಾನೆ ಸಂಧ್ಯಾಕ್ಷರಗಳು ನಾಲ್ಕು ಸ್ವರಾಕ್ಷರಗಳಲ್ಲೇ ನಾಲ್ಕು ಅಕ್ಷರಗಳು ಸಂಧ್ಯಾಕ್ಷರಗಳು ಎ ಐ ಓ ಸಂಧ್ಯಾಕ್ಷರಗಳು ಅಂದ್ರೆ ಅ ಈ ಕೂಡಿ ಏಕಾರ ಆಗಿದೆ ಅಂತ ನಿಜ ಪ್ಲಸ್ ಇಷ್ಟ ನಿಜೇಷ್ಟ ಅ ಮತ್ತು ಎ ಕೂಡಿ ಐಕಾರ ಆಗಿದೆ ಸಮಸ್ತ ಪ್ಲಸ್ ಏಕಾಕ್ಷರ ಸಮಸ್ತ ಏಕಾಕ್ಷರ ಅ ಮತ್ತು ಕೂಡಿ ಓಕಾರ ಆಗಿದೆ ವಿದಿತಾ ಪ್ಲಸ್ ಉಭಯ ವಿದಿತ್ ಓಭಯ ಮತ್ತು ಓ ಕೂಡಿ ಔಕಾರ ಆಗಿದೆ ವಿದಿತ ಪ್ಲಸ್ ಓಕಾರಂ ವಿದಿತ್ ಔಕಾರಂ ಎನ್ನುವ ಉದಾಹರಣೆಗಳನ್ನು ಆತ ಕೊಡ್ತಾನೆ ಹೀಗೆ ಆ ನಾಲ್ಕು ಸಂಧ್ಯಾಕ್ಷರಗಳು ಸಂಧಿಯಾದ ಅಕ್ಷರಗಳು ಸಂಧ್ಯಾಕ್ಷರಗಳು ಅಂತ ಅರ್ಥ ಈ ಸಂಧ್ಯಾಕ್ಷರಗಳನ್ನ ನಾಲ್ಕುಗಳನ್ನ ಸೇರಿಸಿ ಒಟ್ಟು ಸ್ವರಗಳು ಹದಿನಾಲ್ಕು ಅನ್ನುವಂಥದ್ದನ್ನ ಕೇಶರಾಜ ಪ್ರಸ್ತಾಪಿಸ್ತಾನೆ ನನ್ನ ಮುಂದಿನ ಉಪನ್ಯಾಸದಲ್ಲಿ ಆ ವರ್ಣಮಾಲೆಯ ಉಳಿದ ವಿಧಗಳು ವ್ಯಂಜನಾಕ್ಷರಗಳು ಹಾಗೆಯೇ ವರ್ಗ ವರ್ಗೀಯ ವ್ಯಂಜನಾಕ್ಷರಗಳು ಮತ್ತು ದೇಶೀಯ ಅಕ್ಷರಗಳ ಕುರಿತು ನನ್ನ ಚಿಂತನೆಗಳನ್ನು ಅಲ್ಲಿ ನಾನು ನೀಡಲಿಕ್ಕಿದ್ದೇನೆ ನಮಸ್ಕಾರ